ಇಂತಹ ನೆಲದಲ್ಲಿ ಹುಟ್ಟಿದಂತಹ ನಾವುಗಳು ಇವತ್ತು ಯಾಕೆ ಸೇಡಂ ಜಿಲ್ಲೆ ಆಗಿಸಬೇಕು ಅಂದ್ರೆ ನಮ್ಮದು ಸಿಮೆಂಟ್ ನಗರಿ ಅದಕ್ಕಿಂತ ಹೆಚ್ಚು ನಾವು ತೊಗರಿಯ ಕಣಜದ ವಾರಸುದಾರರು ನಮ್ಮಲ್ಲಿ ತೊಗರಿಯನ್ನು ಹೆಚ್ಚು ಬೆಳಿತೇವೆ ಪುರಿ ಬೆಳಿತೇವಲ್ಲ ಅದು ವಿದೇಶಗಳಿಗೆ ರಫ್ತಾಗುತ್ತದೆ ವಿದೇಶಗಳಿಗೆ ರಫ್ತಾಗುವಂತಹ ತೊಗರಿಯನ್ನು ಬೆಳೆಯುವಂತಹ ತಾಕತ್ತಿರೋದು ನಮ್ಮ ನೆಲದ ರೈತರಿಗೆ ಅಷ್ಟೇ ಅಲ್ಲ ಇಲ್ಲಿಯ ಶಹಬಾದ್ ಕಲ್ಲಿನ ಪರ್ಸಿ ಇಲ್ಲಿಯ ಗಣಿ ಉದ್ಯಮ ಅದಲ್ಲ ಇಲ್ಲಿಯ ಗಣಿ ಉದ್ಯಮದ ಪರ್ಸಿಗಳು ಕೂಡ ವಿದೇಶಗಳಿಗೆ ರಫ್ತಾಗುತ್ತೆ ಅಷ್ಟೇ ಅಲ್ಲ ಪ್ರವಾಸೋದ್ಯಮದ ಇಲ್ಲಿ ನಮ್ಮ ಸೇಡಬಿನ ಕೊತ್ತಲ ಬಸವೇಶ್ವರ ಪಂಚಲಿಂಗೇಶ್ವರ ಅಂದರಕಿ ಊಡಗಿ ಮೇದಕ್ ಮತ್ತು ಯಾನಗುಂದಿ ಅಂತ ಪ್ರವಾಸಿ ತಾಣಗಳನ್ನ ಇಲಾಖೆಯಲ್ಲಿ ಸೇರಿಸುವ ಮೂಲಕ ಸೇಡಂ ಒಂದು ಪ್ರವಾಸಿ ಕ್ಷೇತ್ರವನ್ನು ಹಾಕಿಸಿದ್ದು ಕೂಡ ನಾವು ನೆನಪು ಮಾಡ್ಕೋಬೇಕು ಇದು ಇತಿಹಾಸ ಆದ್ರೆ ಇನ್ನ ಇತ್ತೀಚಿನ ದಿನಗಳಲ್ಲಿ ನಿನ್ನೆ ನಮ್ಮ ಹಿರಿಯರಾದಂತಹ ನಮ್ಮ ಮುರುಗಪ್ಪ ಕೋಲ್ಕುರಣ್ಣ ಅವರು ಮಾತು ಹೇಳಿದ್ರು 60 ವರ್ಷದ ಹಿಂದೆಯೇ ಸೇಡಂ ಅನ್ನು ಉಪವಿಭಾಗೀಯ ಕೇಂದ್ರವನ್ನಾಗಿಸಲಾಗಿದೆ 60 ವರ್ಷದಿಂದ ಸೇಡಂ ಚಿಂಚೋಳಿ ಚಿತಾಪುರನ್ನ ಉಪವಿಭಾಗೀಯ ಕೇಂದ್ರವನ್ನಾಗಿ ಆಡಳಿತದಲ್ಲಿ ನಡ್ಕೊಂಡು ಬಂದದ್ದು ನಾವ್ಯಾರು ಮರೀಬಾರದು ನೋಡಿ 60 ವರ್ಷದ ಹಿಂದಿನ ಸಂಗತಿಯನ್ನ ನೆನಪು ಮಾಡ್ಕೊಳ್ಬೇಕು ಬಹಳಷ್ಟು ಜನ ಸೇಡಂ ಅಂದ್ಕೊಳ್ಳೆ ಇದು ಗಡಿಭಾಗ ಇದೆ ಇದು ತುಂಬಾ ದೂರ ಇದೆ ಅಂತ ಹೇಳುವ ಅನೇಕ ಮನಸ್ಸುಗಳ ನಡುವೆಯೂ ಕೂಡ ಈ ನೆಲಕ್ಕೆ ಎಂತೆಂತ ಶಕ್ತಿಗಳು ಎಂತೆಂತ ವ್ಯಕ್ತಿತ್ವಗಳು ಬಂದು ಹೋಗಿದೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ಡಾಕ್ಟರ್ ಶಿವರಾಮ್ ಕಾರಂತರು ಈ ನೆಲಕ್ಕೆ ಬಂದು ಹೋಗಿದ್ದಾರೆ ತಿಪ್ಪೇರುದ್ರಸ್ವಾಮಿಯವರು ನೆಲಕ್ಕೆ ಬಂದು ಹೋಗಿದ್ದಾರೆ ಸಿದ್ಧಗಂಗಾ ಮಹಾಸ್ವಾಮಿಗಳು ಬಂದು ಹೋಗಿದ್ದಾರೆ ಗಂಗೂಬಾಯಿ ಹಾನಗಲ್ ಬಂದು ಹೋಗಿದ್ದಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಸೈನ್ಯದಲ್ಲಿದ್ದಂತ ಲಕ್ಷ್ಮಿ ಸಹಗಲ್ ಅವರು ಬಂದು ಹೋಗಿದ್ದಾರೆ ಇಂಥ ಅನೇಕ ವ್ಯಕ್ತಿತ್ವಗಳು ಬಂದು ನಡೆದಾಡಿದಂತಹ ಈ ನೆಲದಲ್ಲಿ ನಾವಿವತ್ತು ಜಿಲ್ಲೆಯನ್ನಾಗಿ ಯಾಕೆ ಮಾಡಬಾರದು ಅನ್ನುವಂತಹ ನಿರ್ಧಾರವನ್ನ ಸಂಕಲ್ಪವನ್ನ ಕಂಗಣಬದ್ಧರಾಗಿ ನಿರ್ಧಾರ ಮಾಡಲಿಕ್ಕಿದೆ ಈ ಹಿನ್ನೆಲೆಯಲ್ಲಿ ಶೈಕ್ಷಣಿಕವಾಗಿ ನಾವು ಹಿಂದಿದ್ದೀವ ರಿಸಲ್ಟ್ ನಲ್ಲಿ ಗುಲ್ಬರ್ಗಾ ಜಿಲ್ಲೆ 24ನೇದೋ 23ನೇದೋ ಸ್ಥಾನದಲ್ಲಿದ್ದರೆ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳನ್ನ ನಾವು ಪರಾಮರ್ಶನೆ ಮಾಡಿದಾಗ ಸೇಡಂ ಮೊಟ್ಟ ಮೊದಲನೇ ಸ್ಥಾನದಲ್ಲಿ ರಿಸಲ್ಟ್ ಅಲ್ಲಿರ್ತಾರೆ ಎಪಿಎಂಸಿಯಲ್ಲಿ ಹೆಚ್ಚು ತೊಗರಿಯನ್ನ ಹೆಚ್ಚು ಜೋಳವನ್ನ ರಫ್ತು ಮಾಡುವಂತ ಬೆಳೆಯುವಂತಹ ನಾಡು ನಮ್ಮದು ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ ಇದೆ ಡಿಸ್ಟ್ರಿಕ್ಟ್ ಕೋರ್ಟ್ ಆಗಲಿಕ್ಕೆ ಅನೇಕ ಹಿರಿಯ ವಕೀಲರು ರಾಜಕಾರಣಿಗಳು ಜನಪ್ರತಿನಿಧಿಗಳು ಅದಕ್ಕೆಲ್ಲ ಬೆಂಬಲವಾಗಿ ನಿಂತು ಇಲ್ಲಿ ಮಾಡಿದ್ದಾರೆ ಎಲ್ಲಕ್ಕೂ ಮುಖ್ಯವಾಗಿ ಕೆಲವು ಇಲಾಖೆಗಳನ್ನ ಅಪ್ಗ್ರೇಡ್ ಮಾಡಲಿಕ್ಕೆ ಅನೇಕ ಹೋರಾಟಗಳು ಈ ಹಿಂದೆ ನಡೆದಿವೆ ಒಂದು ಶೈಕ್ಷಣಿಕ ಜಿಲ್ಲೆಯನ್ನಾಗಿಸಬೇಕು ಅನ್ನುವಂತಹ ಒಂದು ಹೋರಾಟ ಈ ಹಿಂದೆ ನಡೆದಿತ್ತು ಅದೆಲ್ಲದಕ್ಕೂ ಹೆಚ್ಚು ಅಂದ್ರೆ ನಮ್ಮ ಮಾನ್ಯ ಬಸವರಾಜ್ ಪಾಟೀಲ್ ಸೇಡಂ ಜಿ ಅವರು ಶರಣ್ ಪ್ರಕಾಶ್ ಪಾಟೀಲ್ ಜಿ ಅವರು ನಾವೇಣಿ ಪಾಟೀಲ್ ಜಿ ಅವರು ಮತ್ತೆ ಮುಕರಂ ಖಾನ್ ಅವರು ಮತ್ತೆ ನಮ್ಮ ವಿಭಾಕರ್ ಪಾಟೀಲ್ ಯಾವಾಗ ಯಾದಗಿರಿ ಜಿಲ್ಲೆ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಸೇಡಂ ತಾಲೂಕನ್ನ ಯಾದಗಿರಿ ಸೇರಿಸಬೇಕು ಅನ್ನುವಂತ ಆಲೋಚನೆಯನ್ನು ನಡೆದಾಗ ಈ ಎಲ್ಲಾ ಮುಖಂಡರು ಈ ಜನಸಮೂಹದ ಸಹಕಾರವನ್ನ ತಗೊಂಡು ಯಾದಗಿರಿ ಜಿಲ್ಲೆಗೆ ಹೋಗಬೇಕಾದಂತಹ ಸೇಡಂ ಅನ್ನ ಕಲಬುರಗಿ ಜಿಲ್ಲೆಗೆ ಉಳಿಸಿಕೊಳ್ಳುವಂತಹ ಮಾಡಿದಂತಹ ನಿರ್ಧಾರ ಇದೆಯಲ್ಲ ಆವತ್ತಿನ ನಿರ್ಧಾರವೇ ಇವತ್ತು ನಾವು ಸೇಡಂ ಜಿಲ್ಲೆಯನ್ನಾಗಿಸಿಕೊಳ್ಳುವುದಕ್ಕೆ ಅವಕಾಶವನ್ನು ಸಿಕ್ಕಿದೆ